ನೋಡಿ ಕ್ವಶನ್. ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 10 ಬಾಯ್ಸ್ ಹ್ಯಾಡ್ ದ ಫಾಲೋಯಿಂಗ್ ಐ ಕ್ಯೂ: 70, 120, 110, 101, 88, 83, 95, 98, 107, 100. ಡೂ ದೀಸ್ ಡೇಟಾ ಸಪೋರ್ಟ್ ದ ಅಸಂಪ್ಷನ್ ಆಫ್ ಎ ಪಾಪ್ಯುಲೇಷನ್ ವಿನ್ ಐ ಕ್ಯೂ ಆಫ್ 100 ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್? ನೋಡಿ ಯಾವ ಥರ ಮಾಡಬೇಕು. ಇಲ್ಲಿ ನೋಡಿ, ಇದು ಸ್ಯಾಂಪಲ್ ಕೊಟ್ಟಿದ್ದಾರೆ, ಅರ್ಥ ಆಗ್ತಿದೆಯಾ? ಮತ್ತು ಪಾಪ್ಯುಲೇಷನ್ ಮೀನ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಥರ ಮಾಡಬೇಕಂದ್ರೆ, ಇದು ನೀವು ಫಸ್ಟು ಟೀನ ಫೈಂಡ್ ಮಾಡಬೇಕು. ಟಿ ಅಂದರೆ ಫಾರ್ಮುಲಾ, ಎಕ್ಸ್ ಬಾರ್ ಮೈನಸ್ ಅಂದರೆ ಟೀನ ಮೇನ್ ನೇಮ್ ನಿಮ್ಮದು, ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಇಂಟು ರೂಟ್ ಎನ್. ಇಲ್ಲಿ ಎಕ್ಸ್ ಬಾರ್ ಅಂದರೆ ಸ್ಯಾಂಪಲ್ ಮೀನು, ಮ್ಯೂ ಅಂದರೆ ಪಾಪ್ಯುಲೇಷನ್ ಮೀನು, ಎನ್ ಅಂದರೆ ಸ್ಯಾಂಪಲ್ ಸೈಜ್, ಎಸ್ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ 1/n-1 ಸಮೇಷನ್ ಆಫ್ ಐ ಈಸ್ ಈಕ್ವಲ್ ಟು 1 to n ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಆಮೇಲೆ ಇಲ್ಲಿ ಬಂದು ಎಸ್ನ ಈ ಫಾರ್ಮುಲೆಯಲ್ಲಿ ಫೈನ್ ಮಾಡಬೇಕು. ಎನ್ ಗೊತ್ತಿರುತ್ತೆ, ಮ್ಯೂ ಗೊತ್ತಿರುತ್ತೆ, ಎಕ್ಸ್ ಬಾರ್ ಫೈನ್ ಮಾಡಬೇಕು. ಎಕ್ಸ್ ಬಾರ್ ಎಸ್ ಎರಡು ಫೈನ್ ಮಾಡಾದ್ಮೇಲೆ ಟಿ ಸಿಗುತ್ತೆ. ಈ ಟೀನ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಚೆಕ್ ಮಾಡಬೇಕು. ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಇಂಪಾರ್ಟೆಂಟು. ಇಲ್ಲಿ ನೋಡಿ, 10 ಇದ್ದರೆ ಇದು ಸ್ಯಾಂಪಲ್ ಸೈಜ್ 10 ಇದೆ. 1, 2, 3, 4, 5, 6, 7, 8, 9, 10. ಡಿಗ್ರೀಸ್ ಆಫ್ ಫ್ರೀಡಮ್ ಬಂದು ಎನ್ ಮೈನಸ್ ಒನ್, 10-1 ಅಂದರೆ 9 ಇರುತ್ತೆ. ಈಗ ನೋಡಿ, ಟಿ 0.05 ಫಾರ್ 9 ಡಿಗ್ರೀಸ್ ಆಫ್ ಫ್ರೀಡಮ್. ಟೇಬಲ್ ವ್ಯಾಲ್ಯೂ ಗೊತ್ತಿರುತ್ತೆ, ನೋಡಿ ಟೇಬಲಲ್ಲಿ ಸಿಗುತ್ತೆ. ಸ್ಟೂಡೆಂಟ್ಸ್ ಟಿ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. 9 ಡಿಗ್ರೀಸ್ ಆಫ್ ಫ್ರೀಡಮ್ಗೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಟೂ ನೋಡಿ 9 ಇಲ್ಲಿಂದ ಬನ್ನಿ, ಇದು ಹಾರಿಜಾಂಟಲ್ ಬನ್ನಿ, ಇವೆರಡು ಕೋಇನ್ಸೈಡ್ ಆಗೋದು ಯಾವುದು 2.262. ಇದು ಒಂದು ಸ್ಟ್ಯಾಂಡರ್ಡ್ ಟಿ ವ್ಯಾಲ್ಯೂ, ಇದಕ್ಕೆ ಕಂಪೇರ್ ಮಾಡಬೇಕು. ಈಗ ಕ್ಯಾಲ್ಕುಲೇಟೆಡ್ ಟಿ ವ್ಯಾಲ್ಯೂ ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಬಂದರೆ ಹೈಪಾಥಿಸಸ್ ಅಕ್ಸೆಪ್ಟೆಡ್, ಇಲ್ಲಾಂದರೆ ರಿಜೆಕ್ಟೆಡ್ ಅಂತ. ಇದು ಫಸ್ಟ್ ಸ್ಟಾರ್ಟ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಎನ್ ಬರ್ಕೊಳ್ಳಿ. ಈಗ ನೋಡಿ, ಎನ್ನು 1, 2, 3, 4, 5, 6, 7, 8, 9, 10. ಎನ್ ಈಸ್ ಈಕ್ವಲ್ ಟು 10. ಆಮೇಲೆ ಮ್ಯೂ ಬರ್ಕೊಳ್ಳಿ. ಮ್ಯೂ ಅಂದರೆ ಸ್ಯಾಂಪಲ್, ಇದು ಪಾಪ್ಯುಲೇಷನ್, ದಟ್ ಈಸ್ 100. ಈ ಥರ ಫೋರ್ಕು ಬರೆಯೋಕ್ಕೆ ಹೋಗಬೇಡಿ. ಆಮೇಲೆ ಲೆಟ್ ಎಚ್ ನಾಟ್ ಈಸ್ ಸಚ್ ದಟ್, ಎಚ್ ನಾಟ್ ಅಂದರೆ ನಲ್ ಹೈಪೋಥಿಸಿಸ್, ದೇರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅಂತ ಬರ್ಕೊಳ್ಳೋಣ ಬಿಟ್ವೀನ್ ದ ಮೀನ್. ಬರೆದಾದ್ಮೇಲೆ ಎಕ್ಸ್ ಬಾರ್ನ ಫೈಂಡ್ ಮಾಡಬೇಕು. ಸಮೇಷನ್ ಆಫ್ ಎಕ್ಸ್ ಬೈ ಎನ್, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಅಂದರೆ ಇದು ಆ್ಯಡ್ ಮಾಡಬೇಕು, 70 + 120 + 110 + 101 + 88 + 83 + 95 + 98 + 107 + 100 ಓಲ್ ಡಿವೈಡೆಡ್ ಬೈ 1, 2, 3, 4, 5, 6, 7, 8 / 10. ನೋಡಿ, ಇದನ್ನ ಕ್ಯಾಲ್ಸಿಯಲ್ ಮಾಡೋಣ. ಇದನ್ನ ಮಾಡೋಕ್ಕೆ ಯಾವ ಥರ ಮಾಡಿ ಅಂತ ನೋಡಿ, ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 ಮೋಡ್ ಹೋಗಿ, ಸ್ಟಾರ್ಟ್ ಹೋಗಿ 3, ಅದರಲ್ಲಿ 1 ವೇರಿಯೇಬಲ್ ಹೋಗಿ, ಇಲ್ಲಿ ಡೇಟಾನ ಫಿಲ್ ಮಾಡಿ. 70, 120, 110, 101, 88, 83, 95, 98, 107, 100. ಎ ಸಿ ಒಡೆದು ಶಿಫ್ಟು 1, 4. ಇದರಲ್ಲಿ ಎಕ್ಸ್ ಬಾರ್ ಅಂದರೆ 2, ಈಕ್ವಲ್ ಹೊಡೆದ್ರೆ 97.2. ಬಿಕೆರ್ ಡೈರೆಕ್ಟ್ ಬೇಕಾದರೂ ಮಾಡ್ಕೊಂಡು ಅರ್ಥ ಆಗ್ತಿದೆಯಾ? ಆಮೇಲೆ ಎಕ್ಸ್ ಬಾರ್ ಫೈನ್ ಮಾಡಿದ್ಮೇಲೆ ಎಸ್ ಸ್ಕ್ವೇರ್ನ ಫೈನ್ ಮಾಡಬೇಕು. ಎಸ್ ಸ್ಕ್ವೇರ್ಗೆ ಫಾರ್ಮುಲಾ
1 by n minus 1 summation of I is equal to 1 to n xi minus x bar whole square. ಇಲ್ಲಿ 1/(n-1) ಅಂದರೆ 10-n ಅಂದರೆ 10. ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅಂದರೆ ನೋಡಿ, ಎಕ್ಸ್ ಐ ಅಂದರೆ ಇದು 70, ಎಕ್ಸ್ ಬಾರ್ ಅಂದರೆ ಇದು 70 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 120 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 110 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 101 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 88 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 83 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 95 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 98 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 107 ಮೈನಸ್ (97.2) ಹೋಲ್ ಸ್ಕ್ವೇರ್ ಪ್ಲಸ್ 100 ಮೈನಸ್ (97.2) ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದನ್ನ ಕ್ಯಾಲ್ಸಲ್ ಮಾಡೋದು ಯಾವ ಥರ ನೋಡಿ, ಎ ಸಿ ಹೊಡೆದು ಶಿಫ್ಟ್ 1, 4 ಇದರಲ್ಲಿ 4 ಎಸ್ ಎಕ್ಸ್ ಹೊಡೆದು ಎಸ್ ಸ್ಕ್ವೇರ್ ಬೇಕಾಗಿರೋದು, ಸ್ಕ್ವೇರ್ ಮಾಡಿದ್ರೆ 203.73. ನೋಡಿ, ನೀವು ಕ್ಯಾಲ್ಸಲ್ ಮಾಡಿದ್ರೂ ಅದೇ ಬರುತ್ತೆ, ಇದನ್ನ ಟೈಪ್ ಮಾಡಿದ್ರು ಅದೇ ಬರುತ್ತೆ. ಏನು ಆನ್ಸರ್ ಇದು? 203.73. ಎಸ್ ಅಂದರೆ ಈಗ ನೋಡಿ, ಎ ಸಿ ಹೊಡೆದು ಶಿಫ್ಟ್ ಹೊಡೀರಿ, 1 ಹೊಡೀರಿ, 4 ಹೊಡೀರಿ, ಎಸ್ ಎಕ್ಸ್ 14.27. ಶಿಫ್ಟು 3, 6, 4 ಡೆಸಿಮಲ್ ಮಾಡ್ಕೊಳ್ಳಿ, 14.2735. ಇಲ್ಲಿ ಇದು 4 ಡೆಸಿಮಲ್ ಮಾಡ್ಕೊಳ್ಳೋಣ, ಸ್ಕ್ವೇರ್ 7333. ಅರ್ಥ ಆಗ್ತಿದೆಯಾ? ಈಗ ಎಸ್ 5 ಮಾಡಿದ್ಮೇಲೆ ಟಿ ಈಸ್ ಈಕ್ವಲ್ ಟು ಫಾರ್ಮಪ್ಪ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಇಂಟು ರೂಟ್ ಆಫ್ ಎನ್. ನೋಡಿ, ಎಸ್ ಸ್ಕ್ವೇರ್ ಮಾತ್ರ ಡೈರೆಕ್ಟ್ ಫೈನ್ ಮಾಡ್ಬಿಟ್ಟು ರೂಟ್ ಆಫ್ ಹೊಡಿದ್ರಿ, ಇಲ್ಲ ಅಂದರೆ 203.7333 ಅಷ್ಟೇ ಬರುತ್ತೆ. ಗೊತ್ತಾಗ್ತಿದೆಯಾ? ಇದನ್ನ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ, ಕ್ಯಾಲ್ಸಲ್ ಮಾಡೋದು ಯಾವ ಥರ ಅಂದರೆ, ಶಿಫ್ಟ್ ಫಸ್ಟಿಂದ ಮಾಡ್ಕೊಡ್ತೀನಿ. ಫಸ್ಟ್ 3 ಹೋಗಿ, ಈವನ್ ಎಕ್ಸ್ ಬಾರು ಫೈನ್ ಮಾಡ್ಬೋದು, ಎಸ್ಸು ಫೈನ್ ಮಾಡ್ಬೋದು. 3 ಹೋಗಿ, 1 ವೇರಿಯೇಬಲ್ಗೆ ಹೋಗಿ ಎಕ್ಸ್ ವ್ಯಾಲ್ಯೂ ಡೇಟಾ ಹೊಡಿಬೇಕು, 70, 120, 101, 88, 83, 95, 98, 107, 100. ಎ ಸಿ ಹೊಡೆದು ಶಿಫ್ಟ್ 1, 4 ವೇರಿಯನ್ಸು 4 ಎಸ್ ಎಕ್ಸ್, ಅದನ್ನ ಸ್ಕ್ವೇರ್ ಮಾಡಿ ಆನ್ಸರ್ ಏನು ಬರುತ್ತೆ ಅದು ಎಸ್ ಸ್ಕ್ವೇರ್ಗೆ ಬರಿ. ಆಮೇಲೆ ಬಂದು ರೂಟ್ ಆಫ್ ಅಂತ ಹೊಡೀರಿ, ಇದನ್ನ 203.7733. ಈಗ ನೋಡಿ, ಎಕ್ಸ್ ಬಾರ್ ಅಂದರೆ ಇಲ್ಲಿ 97.2 ಮೈನಸ್ ಮ್ಯೂ ಅಂದರೆ 100, ಎಸ್ ಅಂದರೆ
14.2735 ರೂಟ್ ಆಫ್ ಎನ್ ಅಂದರೆ ಟೆನ್ನು. ಇದನ್ನ ಕ್ಯಾಲ್ಸಿಯಲ್ ಮಾಡಿದ್ರೆ ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟ್ 93 ನೋಡಿ, 97.2 ಮೈನಸ್ 100, 14.2735 ರೂಟ್ ಆಫ್ 10. ಆನ್ಸರ್ ಬಂದು -0.4 ಡೆಸಿಮಲ್. ಮಾಡಿ ಶಿಫ್ಟ್ ಮೋಡ್ 64 -0.6203. ಈಗ ನೋಡಿ, ಟಿ 0.05 ಈಸ್ ಈಕ್ವಲ್ ಟು 2.262 ಫಾರ್ 9 degrees ಆಫ್ ಫ್ರೀಡಮ್. ಇಲ್ಲಿ ಏನು ಯಾವ ಥರ ಬರೆಯಲ್ಲ ಅಂದರೆ, ಈ ಥರ ಬರೀ ಟಿ 0.05 ಫಾರ್ 9 degrees ಆಫ್ ಫ್ರೀಡಮ್ ಈಸ್ ಅಂತ ಬರೋದು 2.262. ಟೇಬಲ್ ಅನ್ನು ನೋಡ್ಕೊಂಡು ಬರ್ತೀನಿ. ನಾನು ತೋರಿಸಿದ್ದಲ್ಲ ಟೇಬಲಲ್ಲಿ 2.262 ಅನ್ನ ಬರಿ. ಈಗ ನೋಡಿ, ಈ ಟಿ ವ್ಯಾಲ್ಯೂ ಏನಿದೆ ಅದು ಇದಕ್ಕಿಂತ ಕಡಿಮೆ ಇದೆ ಅಂದರೆ ಇದು ಹೇಳಬೇಕು, ಟಿ ಕ್ಯಾಲ್ಕುಲೇಟ್ ಏನಿದೆ ಅದು ಲೆಸ್ ದ್ಯಾನ್ ದ ಟಿ 0.05. ಗೊತ್ತಾಗ್ತಿದೆಯಾ? ಅದಕ್ಕೆ ಹೆನ್ಸ್ ದ ಹೈಪಾಥಿಸಸ್ ಇಸ್ ಅಕ್ಸೆಪ್ಟೆಡ್ ಅಂತ ಹೇಳ್ಬೋದು. ಅಕ್ಸೆಪ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ಅಥವಾ ದಸ್ ದ ಹೈಪಾಥಿಸಸ್ ನನ್ನಲ್ಲಿ ಹೈಪಾಥಿಸಸ್ ಅಕ್ಸೆಪ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.